ನಮಸ್ಕಾರ. ಸಭೆ ನಿಮ್ಗೆಲ್ಲ ಅನಿಸ್ತಾ ಇದೆ, ನನಗೆ ನನ್ನ ಸಭೆ ಅನಿಸ್ತಾ ಇದೆ. ಇಲ್ಲಿ ಜೆಡಿಎಸ್ ಎಲ್ಲ ನನ್ನ ಬೆಳೆದವರೆ ಓಡಿದ್ದೀನಿ. ಅವತ್ತು ಜೆಡಿಎಸ್ ಬಿಜೆಪಿ ಆಡಿದ್ದಿಲ್ಲ, ಏನ್ ಕಾಲದಿಂದ ನಮ್ಮ ಹೋರಾಟ ಮೊದಲಿಂದ ಬಂದಿರೋದು. ಅದಕ್ಕೆ ಇವತ್ತು ಮಲ್ಲೇಶ್ ಬಾಬು ಗೆಲ್ಲೋದು ಕೂಡ. ಈ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ತಾ ಇದ್ದಂಗೆ ಇಡೀ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಹೆಸರು ಬರ್ತಾ ಇದ್ದಂಗೆ ಪ್ರತಿಯೊಬ್ಬರು ಅಂತ ಹೇಳಿದ್ರೆ ಮಲ್ಲೇಶ್ ಬಾಬು ಗೆಲ್ತಾರಪ್ಪ 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 ಅಂತ ಹೊರಟ್ಬಿಟ್ಟೆ. ಅವಳೆವಡೋ ಗೌತಮ್ ಅಂತೆ ಬೆಂಗಳೂರು ಹೊಡೋ ಬೆಂಗಳೂರು ಹೊಡೋ ಅದು ಸುರಾಗ. ಹಂಗಾಗಿ ಎಲೆಕ್ಷನ್ ಮಾಡೋದು ಕಲಿತು ಗೆಲ್ತಾರೆ ಎಲ್ಲ ಮುಖಂಡರುಗಳು ಸೇರ್ತೀವಿ. ಎಲೆಕ್ಷನ್ ನಿಲ್ಲಿಸಿದ ಮೇಲೆ ಜವಾಬ್ದಾರಿಗಳು ತಗೊಳ್ಳೋಣ. ಅವ್ರಿಗೂ ಮಾತು ಕೇಳಿ ಮೋಸ ಮಾಡೋದು ಬೇಡ. ನಾವು ಮಾಲೂರಲ್ಲಿ ನಾನು ರಾಮೇಗೌಡರು ಯಾವತ್ತು ಚಿತ್ತಾಡಲ್ಲ. ಅವ್ರೇ ಅವ್ರೇ ಇಲ್ಲ ಅವ್ರು ಚಿತ್ತಾಡಿಲ್ಲ. ರಾಮೇಗೌಡರು ತಪ್ಪು ಮಾಡಿಬಿಟ್ರು. ಮುಸ್ಲಿಂ ಏರಿಯಾಗ ಹೋಗಿ ಒಂದು ಸ್ವಲ್ಪ ಬಂಡವಾಳ ಹಾಕಿದ್ರೆ ನಾನು ಓಡಾಡಲಿಲ್ಲ. ನಮ್ಮ ಕಡೆ ಓಡಾಡ್ತೀನಿ ಮುಂದಾಗಿ ಆಗಲ್ಲ ಬೇಡ. ಇಲ್ಲೆಲ್ಲ ಮೊದಲೇ ಈ ಏನು ಕಾಂಬಿನೇಷನ್ ಆಗಿದ್ದಿದ್ರೆ ಇಲ್ಲಿ ಸುಮಾರು ಒಂದು 10-15 ಜನ MLA ಒಂದು ರೂಲಿಂಗ್ ಪಾರ್ಟಿ ಇಲ್ಲ ಆಗಿದೆ. ನಾವು ಅದೇ ಕಾರಣಕ್ಕೆ ಜೆಡಿಎಸ್ನಿಂದ ದೂರ ಬಿಜೆಪಿ ಸಪೋರ್ಟ್ ಮಾಡಿದ್ರು. ಕಾಂಗ್ರೆಸ್ ವೋಟ್ ಮಾಡಕ್ ಮನ್ಸು ಬರಲ್ಲ. ನಮಗೆ ದೇಶ ಮುಖ್ಯ, ನಮ್ಮ ಮಕ್ಕಳುಗಳು ಉಳಿಬೇಕು ನಾಳೆ ಅಂದ್ರೆ ದೇಶ ಸುಭದ್ರವಾಗಿರ್ಬೇಕು. ಅಂತ ನಾಯಕನೇ ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರ ನಾವೆಲ್ಲ ಮಾಡಬೇಕು. MLA ಎಲೆಕ್ಷನ್ ನಡೆದೋಗ್ತದೆ, ಜಾತಿ ಮೇಲೆ ನಡೀತದೆ, ದುಡ್ಡು ಮೇಲೆ ನಡೀತದೆ, ನಮ್ಮ ಸಂಪರ್ಕ ಹಂಗಿರ್ತದೆ ಅಲ್ಲಿ ನಡೀತದೆ. ಇದು ನಡೆಯೋದು ದೇಶದ ನಾಯಕತ್ವದ ಮೇಲೆ. ನಾವುಗಳೆಲ್ಲ ಸುಖವಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ನಮ್ಮ ಮಕ್ಕಳೆಲ್ಲ ಸುಖವಾಗಿರ್ಬೇಕಂದ್ರೆ ಇವತ್ತು ಬಿಜೆಪಿಗೆ ಸಹಾಯ ಮಾಡಬೇಕು, JDSಗೆ ವೋಟ್ ಹಾಕ್ಬೇಕು, ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು. ಎಲ್ಲ ಬಾಯಿ ಮಾಡ್ಕೊಂಡಿದ್ದೀವಿ. ಏನು ಮಲ್ಲೇಶ್ ಬಾಬು ಅವರೆಲ್ಲ ಕ್ಯಾಂಡಿಡೇಟ್ ಪ್ರತಿ ಮನೆ ಮನೆಯಲ್ಲಿ ಮೋದಿ ಕೇಳ ಮೋದಿ ಕೇಳ ಎಲ್ಲರೂ ಹಂಗೆ ಹೇಳೋದು. ನಮ್ದೆಲ್ಲ ಕರ್ತವ್ಯ ಇದೆ. ಈ 20 ದಿನ ನಾವೇ ಕ್ಯಾಂಡಿಡೇಟ್ ಅಂತ ಒಟ್ಟು ಕರೆಕ್ಟ್ ಹೇಳೋದು. ಇಲ್ಲೆಲ್ಲ ಗೆದ್ದರೆ ನಾವು ಗೆದ್ದಕ್ಕೆ ನಮಗೆಲ್ಲ ಈಗ ತೋರಿಸ ಕೈ ನೋಡ್ತಾ ಇದ್ದೀನಿ. ರಾಗ ನಿಮ್ಗೆಲ್ಲ ನಾವೆಲ್ಲ ಜೋರಾಗಿ ಮಾಲೂರಿಗಿನ್ನ ಬರಲಿಲ್ಲ ಓಡಾಡಿಲ್ಲ ಅಂತೆಲ್ಲ ಹೇಳ್ತಿರ್ತೀವಿ. ಎಲ್ಲ ಗೆದ್ಬಂದಾಗೆ ಮಜಾ ಇರೋದು. ತೋತಾಗಿ ತಲೆ ಮುಗಿಸ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ. ಈ ಎಲೆಕ್ಷನ್ ಮಾಡೋಣ. ಮಾಲೂರಲ್ಲಿ ಹೈಯೆಸ್ಟ್ ಲೀಡ್ ಕೊಡ್ಬೇಕು ನಾವು. ಕೊಟ್ಟಿ ಕೋಲಾರಲ್ಲಿ ಓದ್ಸತಿ ನಮಗೆ ನಮ್ಮ MP ಅವ್ರಿಗೆ ಓದ್ಸಲಿ ಸಹಾಯ ಮಾಡಿದ್ರು ಕಾಂಗ್ರೆಸ್ ಅವ್ರು ಜಾಸ್ತಿ. ಈ ಸಲ JDS BJP ಕಾಂಬಿನೇಷನ್ ಓದ್ಸಲಿ ಕಾಂಗ್ರೆಸ್ BJP ಕಾಂಬಿನೇಷನ್. ಈ ಸಲ JDS BJP ಇನ್ನೂ ಜಾಸ್ತಿ ಲೀಡ್ ಬರ್ತದೆ. ನಾವೆಲ್ಲ ಸೇರೋಣ. ನಮ್ಮನೆ ಮಗ ಸೇರ್ಕೊಳ್ಳೋಣ. ಮಲ್ಲೇಶ್ ಎಲ್ಲ ಕ್ಯಾಂಡಿಡೇಟ್ ಮತ್ತೊಮ್ಮೆ ಹೇಳ್ತೀನಿ, ನಾವೇ ಕ್ಯಾಂಡಿಡೇಟು, ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟು, ಕುಮಾರಣ್ಣೇ ಕ್ಯಾಂಡಿಡೇಟು ಅಲ್ವಾ. ಕುಮಾರಣ್ಣಗೆ ಆಗ್ತದಲ್ಲ ಮೈ ಸೇರಿಲ್ಲ ಮಾತಾಡ್ಕೊ ಬಂದ್ವಿ ಮೊನ್ನೆ. ಅವ್ರಿಗೂ ಕೋಲಾರ್ಗೆ ಅಂದ್ರೆ ಇಷ್ಟ ತುಂಬಾ ಇಷ್ಟ. ಅದರಿಂದ ನೋಡ್ತಾ ಇದ್ವಿ. ನಿಖಿಲ್ ಅವ್ರು ಜವಾಬ್ದಾರಿ ತಗೊಂಡಿದ್ದಾರೆ. ಅವನು ಕರ್ತನ ಅದ್ಭುತ ರೀತಿ ಎಲೆಕ್ಷನ್ ಮಾಡೋಣ. ಜಾಸ್ತಿ ಈ ಕ್ಯಾಂಡಿಡೇಟ್ ಮೇಲೆ ತಲೆವರ ಬಿಸಿ ಮಾಡೋದು ಬೇಡ. ನಾವು ನಾವುಗಳೇ ಜವಾಬ್ದಾರಿಗೆ ಸಣ್ಣ ಪಣ್ಣ ಏನು ನಾವೇ ನುಂಗ್ಕೊಂಡು ಎಲೆಕ್ಷನ್ ಮಾಡೋಣ. ಅದೇ ಆಗ್ಬೇಕಾಗಿದೆ. ಎಲ್ಲರೂ ಒಳ್ಳೇದಾಗ್ಲಿ. ಮಲ್ಲೇಶ್ ಬಾಬು ಅವ್ರನ್ನ MP ಮಾಡೋಣ. ಮುಂದೆ ಈ 5 ವರ್ಷ ಏನಿತ್ತು ಇನ್ನೂ 5 ವರ್ಷ ನಮ್ಮದೇ ಕೋಲಾರ ಅಂತ ಎಲ್ಲರಿಗೂ ಕೋಪ. ನಮಸ್ಕಾರ.